ಯಾರು ಬಿಟ್ಟಿರೋರು, ಎಲ್ಲಿದ್ದೀನಿ ನಾನು, ಎಲ್ಲಿ ವಿಧಾನಸಭೆಯಲ್ಲಿ ಯಾವ ಆಸನ ನನಗೆ, ಜೆ ಡಿ ಎಸ್ ಅಲ್ಲೇ ಇರೋದು ನಾನು. ನೀವು ಮತ್ತೆ ಯಾರು ನಾನು, ಅಲ್ಲಪ್ಪ ಏನು ನಾನು ಮನೆ ಒಳಗಡೆನೆ ಇದ್ದೀನಲ್ಲ, ನಾನು ಆಚೆ ತಳ್ಳಿದಾರ ಅಲ್ಲ, ಮನೆ ಒಳಗಡೆ ಇದ್ದೀನಿ, ಬಾಗಿಲು ಹಾಕ್ಬಿಟ್ಟಿದ್ರೆ ದಳದ ಒಳಗಡೆ ಸೇರಿಸ್ಕೊಂಡು ಬಾಗಿಲು ಹಾಕೊಂಡವ್ರೆ, ಆಚೆಗೆ ಹಾಕಿದಾರ, ಬಾಗಿಲು ಹಾಕಿದ್ದೀನಿ, ಎಲ್ಲಿಗೆ ಬಾಗಿಲು, ದಳದ ಎಮ್ ಎಲ್ ಎ ಒಳಗಡೆ ಕೂತಿದ್ದೀನಿ, ದಳದ ಒಳಗಡೆನೆ ಬಾಗಿಲು ಹಾಕೊಂಡವ್ರೆ, ವರ್ಕ್ ಹಾಕಿಲ್ಲ. ಗೌಡ ನೀವೀಗ ಹಿಂಗಂತೀರಿ, ಅವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಇನ್ ಯಾವುದೇ ಕಾರಣಕ್ಕೂ ನಾನು ಒಳಗಡೆ ಸೇರಿಸ್ಕೊಳ್ಳಲ್ಲ. ನಾನು ಇಲ್ತೀನಲ್ರಿ, ಸೇರ್ಸ್ಕೊಳ್ಳೋದಲ್ಲಿ ಇಲ್ಲ ಅನ್ನೋದಲ್ಲಿ ಹೆಂಗ್ ಬರುತ್ತೆ, ದಳದ ಎಮ್ ಎಲ್ ಎ ನಾನು, ಒಳಗೂ ಇಲ್ಲ ಹಂಗಂತ ಯಾರು ಹೇಳ್ಬೇಕದನ್ನ, ಹಂಗಾರೆ ಯಾರು ಮಾತನ್ನು ಕೇಳೋಣ. ಅಯ್ಯೋ ನೀವೇ ತಿಳ್ಕೊಳ್ರಿ, ರಾಜ್ಯಕ್ಕೆ ಜನಕ್ಕೆ ಜಿ ಟಿ ದೇವೇಗೌಡ ಯಾವ ಪಕ್ಷದ ಶಾಸಕ, ಜನತಾದಳದ ಶಾಸಕನಾಗೇ ಇದ್ದೀನಿ, ಜನತಾದಳಕ್ಕೆ ವಿರುದ್ಧ ಮಾಡಿದ್ದೀನ ಯಾವತ್ತಾರು, ಪಕ್ಷಕ್ಕೆ ವಿರುದ್ಧ ಭಾಷಣ ಮಾಡಿದ್ದೀನ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದೀನ. ಈ ಯಾಕಪ್ಪ ಈ ಕುಮಾರಸ್ವಾಮಿ ಅವರು ಈ ನಾಟಕದಲ್ಲಿ ಹೇಳ್ತಾರೆ, ಹಿಂದೆ ರಾಮಾಯಣದಲ್ಲಿ ಮಂತ್ರೆ ಕೈ ಕೈ ತಾವು ಪಾಪ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗುವಾಗ ದಶರಥನ ಭಾಷೆ ತಗೊಂಬಿಟ್ಟು ಕಾಡು ಕಳಿಸ್ಬಿಟ್ರಲ್ಲ, ಬರ್ತಾ ಬಂದು ಪಾದುಕೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಲ್ಲ ಹಂಗೆ ಕೈಕೆ, ಆ ಶಕುನಿ ಕೌರವನ ಜೊತೆ ಸೇರ್ಕೊಂಡು ಕೌರವನ ವಂಶನೇ ನಾಶ ಮಾಡ್ತಾನೆ. ಹಂಗೆ ಯಾಕಪ್ಪ ಅಂದರೆ ಶಕುನಿ ಇಂಥವ್ರ ಮಾತು ಕೇಳಬೇಡಿ, ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಅರ್ಥಪೂರ್ಣವಾಗಿ ತಿಳ್ಕೊಳ್ಳಿ ಕರೆಕ್ಟಾಗಿ, ಅವ್ರು ಹೇಳಿದ್ದನ್ನೇ ಕಾಪಿ ಹೊಡೆಯೋಕ್ಕೆ ಹೋಗಬೇಡಿ, ದಯಮಾಡಿ ಅವ್ರು ಹೇಳಿದ್ದನ್ನು ಜೆರಾಕ್ಸ್ ಹೇಳಬೇಡಿ, ನೀವು ಅವ್ರು ಇಲ್ಲೇ ಹೇಳ್ತಿರ್ತಾರೆ ಜೆರಾಕ್ಸ್ ಹೇಳೋಕ್ಕೆ ಹೋಗಬೇಡಿ. ನಾನು ಅವ್ರ ನಾಯಕತ್ವಕ್ಕೆ ಗೌರವ ಇದೆ, ಅವ್ರ ನಾಯಕತ್ವಕ್ಕೆ ಕುಂತತಕ್ಕಂಥ ಭಾಷೆಗಳನ್ನಾಗಲಿ ಮಾತುಗಳನ್ನಾಗಲಿ ನಾನು ಆಡಲ್ಲ. ಯಾಕೆ ಪದೇ ಪದೇ ಬಂದ್ರಿ ಇದಕ್ಕೆ ಬಂದ್ರಿ, ಎಲ್ಲಿಗೆ ನಿಮ್ಮ ಸಾರಾಮಹಿ ಚೌಟ್ರಿ ಫಸ್ಟ್ ಬಂದ್ರಿ, ಬೆಂಗಳೂರಿಂದ ಬಂದೆ ವಜಾ ಮಾಡ್ಬಿಟ್ಟು ಹೋಗ್ತೀನಿ ಅಂದ್ರಿ. ನನ್ನ ಯಾವಾಗಲೂ ಯಾಕೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ದೀರಿ, ಏನು ಮಾಡಿದ್ದೀನಿ ಅಧಿಕೃತವಾಗಿ ಏನಾದ್ರು ಹೇಳಿ.